हाय फ्रेंड्स नमस्कार फर्स्ट टाइम वीडियो नोड़ता है नन चैनल सब्सक्राइब मे पक्कदल्लिरुवंत बेल आइकन सह प्रेस इवत्तु नमकीन पूरी माड़ता इदीनि फ्रेंड्स वीडियो ना पूर्तियागि नोडि स्किप माड़बेडि नमकीन पूरी माड़ोदक्के ओंदु बौल तगोबेकु अदरल्लि ओंदु कप गोधि हिट्टु हाकोबेकु हाफ स्पून रेड चिल्ली पौडर अरे खारद पुड़ी हाकोबेकु हाफ स्पून अज्वाइन हाँता बदल जीरिगे हाकोबोदु हाफ स्पून गरम मसाला हाफ स्पून अरशिणद पुड़ी ओंद स्वल्प हिंगु चिटिके अष्टु बेकिंग सोडा हाकोबेकु हाफ स्पून शुंठि बेल्लुळ्ळि पेस्ट हाकोबेकु हाफ स्पून आयिल हाकोबेकु ईग इदन्न ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು ವಾಟರ್ ಹಾಕಿದಂಗೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಕಲಿಯುತ್ತೆ ಎಲ್ಲ ನಾವು ಹಾಕಿರೋ ಪದಾರ್ಥಗಳೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಇದರಲ್ಲಿ ಒಂದು ಸ್ವಲ್ಪ ವಾಟರ್ ಹಾಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಸ್ಕೊಬೇಕು ಗಟ್ಟಿಯಾಗಿ ಕಲಸ್ಕೊಬೇಕು ಸ್ವಲ್ಪ ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿದೆ ಈಗ ಈ ತರ ಕಲಸಿ ಏನಾದರೂ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಕೊಬೇಕು ಇಲ್ಲಾಂದ್ರೆ ಏನಾದರೂ ಕಾಟನ್ ಬಟ್ಟೆಗೆ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಹಾಕಿ ಸೈಡ್ ಗೆ ಇಡಬೇಕು ಹೋಟೆಲ್ ಸ್ಟೈಲ್ ಪೂರಿ ಸಾಗು ಮಾಡ್ತಾ ಇದೀನಿ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ 3 ಸ್ಪೂನ್ ಆಯಿಲ್ ಹಾಕೋಬೇಕು 1/2 ಸ್ಪೂನ್ ಜೀರಿಗೆ 1/2 ಸ್ಪೂನ್ ಸಾಸಿವೆ ಹಾಕೋಬೇಕು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿರೋದು ಹಾಕೋಬೇಕು ಮತ್ತೆ ಎರಡು ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದೀನಿ ನೀವು ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೊಳ್ಳಿ ಹಾಕೊಂಡು ಸ್ವಲ್ಪ ಹೊತ್ತು ಈ ತರ ಫ್ರೈ ಮಾಡಬೇಕು ಈಗ ಇದರಲ್ಲಿ ಒಂದು ಸ್ವಲ್ಪ ಕಾಲ್ ಸ್ಪೂನ್ ಅಷ್ಟು ಹಿಂಗ್ ಹಾಕೋಬೇಕು 1/2 ಸ್ಪೂನ್ ಅಷ್ಟು ಅರಶಿಣದ ಪುಡಿ ಹಾಕೋಬೇಕು ಹಾಕೊಂಡು ಸ್ವಲ್ಪ ಈ ತರ ಫ್ರೈ ಮಾಡ್ಕೋಬೇಕು ಈಗ ಇದರಲ್ಲಿ 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಒಂದು ಸ್ವಲ್ಪ salt ಹಾಕೋಬೇಕು ಆನಿಯನ್ ಫ್ರೈ ಆಗೋದಕ್ಕಾಗಿ ಹಾಕೋಬೇಕು salt ಇವಾಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗೋದ್ರೊಳಗಡೆ ನಾವು ಕಡಲೆ ಹಿಟ್ಟು ತಗೋಬೇಕು ಒಂದು ಸ್ವಲ್ಪ 1/2 ಸ್ಪೂನ್ ಕಡಲೆ ಹಿಟ್ಟು ತಗೊಂಡು ಅದರಲ್ಲಿ ವಾಟರ್ ಹಾಕಿಬಿಟ್ಟು ಗಂಟಿಲ್ದಿದ್ದಂಗೆ ಕಲಸ್ಕೊಬೇಕು ಇದನ್ನ ಈ ತರ ಸ್ಪೂನ್ ಅಲ್ಲೇ ನೀಟಾಗಿ ಕಲಸ್ಕೊಬೇಕು ಇದನ್ನ ಕಲಸ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು ಈ ತರ ಇರಬೇಕು ಈ ತರ ರೆಡಿ ಮಾಡ್ಕೊಂಡಿರುವಂತ ಕಡಲೆ ಹಿಟ್ಟಿನ ಮಿಶ್ರಣವನ್ನ ಇದರಲ್ಲಿ ಹಾಕಿಬಿಟ್ಟು ಆನಿಯನ್ ಎಲ್ಲ ಫ್ರೈ ಆಗ್ತಾ ಇದೆಯಲ್ವಾ ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ತರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಇದನ್ನ ಈ ಸ್ಟೇಜ್ ಅಲ್ಲಿ ಇಲ್ಲಂದ್ರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ ಇದು ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕೊಳ್ಳಿ ನಿಮಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕೋ ಆ ತರ ವಾಟರ್ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಬೇಕು ನಾನು 1/2 ಗ್ಲಾಸ್ ಹಾಕ್ತಾ ಇದೀನಿ ಈ ತರ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಬೇಕು ಈಗ ಇದರಲ್ಲಿ ಸಿಪ್ಪೆ ಬೇಯಿಸಿ ಸಿಪ್ಪೆ ತೆಗೆದಿರುವಂತ ಆಲೂಗೆಡ್ಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು 1/2 ಸ್ಪೂನ್ salt ಹಾಕೊಂಡು 5 ಮಿನಿಟ್ಸ್ ಬೇಯಿಸ್ಕೊಬೇಕು ಲೋ ಫ್ಲೇಮ್ ಅಲ್ಲೇನೇ ಅಷ್ಟೇನೇ ಇದರಲ್ಲಿ 1/2 ಸ್ಪೂನ್ ಗರಂ ಮಸಾಲಾ ಹಾಕ್ತಾ ಇದೀನಿ ಬೇಕಂದ್ರೆ ಹಾಕೊಳ್ಳಿ ಇದು ಇಲ್ಲಂದ್ರೆ ಸ್ಕಿಪ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇಷ್ಟೇನೇ ನೋಡಿ ರೆಡಿ ಆಗಿದೆ ಪೂರಿಗೆ ಕಲಸಿರುವಂತ ಹಿಟ್ಟು ನೋಡಿ ಕರೆಕ್ಟ್ ಆಗಿ 10 ಮಿನಿಟ್ಸ್ ಆಗಿದೆ ಈಗ ಆಯಿಲ್ ಡೀಪ್ ಫ್ರೈ ಗೆಟ್ಟಿದೀನಿ ಈಗ ಬಿಸಿ ಆಗ್ತಾ ಇದೆ ಈ ತರ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಕೊಂಡು ಆಯಿಲ್ ಅಲ್ಲೇನೇ ಇದನ್ನ ಲಟಸ್ಕೊಬೇಕು ನಾನು ಲಟಸ ತೋರಿಸಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದೀನಿ ಇನ್ನೊಂದು ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಈಗ ಇದನ್ನ ಹಾಕ್ಬಿಟ್ಟು ಈ ತರ ಟರ್ನ್ ಮಾಡೋದ್ರಿಂದ ನೀಟಾಗಿ ಹೀಟ್ ತಗಲ್ಬಿಟ್ಟು ಚೆನ್ನಾಗಿ ಉಬ್ಬುತ್ತೆ ಪೂರಿ ನೋಡಿ ಈ ತರ ಚೆನ್ನಾಗಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಬೇಕು ಪೂರಿಯಲ್ಲಿ ಸ್ವಲ್ಪ ಹೋಲ್ಸ್ ಇದ್ರೂನು ಸಹ ಪೂರಿ ಉಬ್ಬೋದಿಲ್ಲ ಇದು ಮಾತ್ರ ನೆನಪಿಟ್ಕೊಬೇಕು ಈ ತರ ಒಂದೇ ಸಮಾನಕ್ಕೆ ಒಂದು ಸೈಡ್ ದಪ್ಪಕ ಒಂದು ಸೈಡ್ ತೆಳ್ಳಕ ಇರಬಾರದು ಪೂರಿ ಲಟಸಬೇಕಾದ್ರೆ
ಒಂದೇ ಸಮಾನಕ್ಕಿದ್ದಾಗ ಮಾತ್ರ ನೀಟಾಗಿ ಒಬ್ಬುತ್ತೆ ಪೂರಿ. ಈ ಥರ ಎರಡೂ ಎಲ್ಲ ಪೂರಿನೂ ಇದೇ ರೀತಿ ಮಾಡ್ಕೋಬೇಕು. ಈ ಥರ ನೋಡಿ ರೆಡಿಯಾಗಿದೆ. ಈ ರೀತಿ ಮಾಡಿದ್ರೆ ಎಲ್ಲ ಪೂರಿನೂ ಈವೆನ್ನಾಗೆ ಒಬ್ಬುತ್ತೆ. ಕೆಲವರು ಗೋಧಿ ಹಿಟ್ಟಲ್ಲಿ ಲಟ್ಟಿಸ್ತಾರೆ, ಕೆಲವರು ಆಯಿಲಲ್ಲಿ ಲಟ್ಟಿಸ್ತಾರೆ. ಗೋಧಿ ಹಿಟ್ಟಲ್ಲಿ ಲಟ್ಟಿಸೋದ್ರಿಂದ ಗೋಧಿ ಹಿಟ್ಟು ಸ್ವಲ್ಪ ಸ್ವಲ್ಪ ಆಯಿಲಲ್ಲಿ ಬೀಳೋದಕ್ಕೆ ಚಾನ್ಸಸ್ ಇರುತ್ತೆ, ಆದ್ದರಿಂದ ನಾನು ಆಯಿಲಲ್ಲೇ ಲಟ್ಟಿಸ್ತೀನಿ. ನೋಡಿ ಎಲ್ಲ ರೆಡಿಯಾಗಿದೆ, ಸಾಗು ಜೊತೆ ಸರ್ವ್ ಮಾಡಿದ್ದೀನಿ. ಸೂಪರಾಗಿರುತ್ತೆ ಟೇಸ್ಟು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.